मंजुला बा नीने एल्लरिगू तिंडी पड़सु सावित्री सुशांत अम्मन मन हेगिदे अंत निनगे गोत्तल्वा स्वल्प दिन अवळ पाडुगळन्न बिट्बिडु नीविब्बरू बेजार माड्कोबेडि ई मने परिस्थिति सरोगोदक्के स्वल्प समय बेकागुत्ते स्वल्प ताळ्मेयिंद इरु मंजुळम्म बडसम्म नी कूत्को मगळे कण्णीर हाकंड कूतिर्तीय मद्ले मने तुम्बा बड़तन इदे नीन इदे तर हत्कंड कूतिद्रे दरिद्र बंद अटकायिस्क बिडुत्ते मने ओडतियदळु यावागलू नग्नक्ता इरबेकु आग मनेगोंदु लक्षण इगेनु ओ मगळु गंडन मनेगे होद्लु अंत दुःखना अदक्के याके योचने माड्तीय तगो फोन माडु जीव कणे तब मगळे गंडन मने सेट आयता नीनेनो होगोद होगबिट्टे नाविल्लि नरक यात्रे अनुभविस्तिदी मगळे मने एल्ल बिको अंत इदे ಬೆಳಗ್ಗೆ ಎದ್ದಾಗಲಿಂದ ನಾನು ಒಂದು 10 15 ಸಲ ಆರಾಧನಾ ಆರಾಧನಾ ಅಂತ ನೆನಪು ಮಾಡ್ಕತನೇ ಇದೀನಿ ಡೈಲಿ ಕರ್ದು ಕರ್ದು ಅಭ್ಯಾಸ ಆಗಿಬಿಟ್ಟಿದಲ್ಲ ಮಗಳೇ ಏನು ಮಾಡಕಾಗಲ್ಲ ಹೆಣ್ಣು ಮಕ್ಕಳನ್ನ ಎಷ್ಟೇ ಸಾಕಿ ಬೆಳೆಸಿದ್ರು ಇನ್ನೊಬ್ಬರ ಮನೆ ಕಳಿಸಲೇಬೇಕಲ್ಲ ಮಗಳೇ ಯಾಕ ಮಗಳೇ ಏನು ಮಾತಾಡ್ತಾ ಇಲ್ಲ ಬೇಜಾರ್ ಆಗ್ತಾ ಇದೀಯಾ ಹಾಗೇನಿಲ್ಲ ನನಗೆ ಗೊತ್ತು ಮಗಳೇ ನಿನಗೂ ನಮ್ಮನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಆದ್ರೆ ನೀನು ಹೇಳಕತ್ತಾ ಇಲ್ಲ ಅಲ್ವಾ ನನ್ನ ಮಗಳ ಮನಸು ನನಗೆ ಗೊತ್ತಾಗಲ್ವಾ ಹೌದು ಅಳೆಯಂದ್ರ ಏನು ಮಾಡ್ತಾ ಇದ್ದಾರೆ ಇದ್ದಾರೆ ತಿಂಡಿ ಎಲ್ಲ ಆಯ್ತಾ ಮಗಳೇ ನಿನಗೆ ಏನು ಬಿಡಮ್ಮ ಅಡಿಗೆ ಮಾಡಕ್ಕೆ ಅಂತಾನೆ ಕೆಲಸದವರು ಇರ್ತಾರೆ ಕೈಗೊಬ್ಬರು ಕಾಲಗೊಬ್ಬರು ಆಳುಗಳು ಇರ್ತಾರೆ ಅದೃಷ್ಟ ಅಂದ್ರೆ ನಿಂದೇ ನೋಡು ಮಗಳೇ अस्टिल दौडर हेतर कई केसर बि मोस अंत ऐन अस्टे कष्टपटू आ देवर को दड़ सेरसबिट सरी मगे अम्माते को अयो याकम अम्मंग बेकागिद्दु नानु आ मनेयिंद होरग होगोदु ईग अदे आय्तल्ल इन्नेनु उळ्तिदे ಅಮ್ಮ ಏನೇನ್ ಮಾತಾಡಬೇಕು ಎಲ್ಲಾನು ನೆನ್ನೆನೇ ಮಾತಾಡಿ ಕಳಿಸಿದಾರೆ ಆ ದಿನ ಕಿವಿಲ್ ಗುಯಿ ಅಂತಿದೆ ಏನಾಯ್ತು ರೀ ಏನಂದ್ಲು ರೇವತಿ ನಿನ್ನ ಮಗಳು ದೊಡ್ಡ ಮನೆ ಸೇರಿದ ತಕ್ಷಣ ಬದಲಾಗ್ಬಿಟ್ಳು ಕಣೆ ಅಂತದೇ ಏನಾಯ್ತು ಇವಾಗ ಅಮ್ಮ ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದೆ ಬೇಡ ನಾನು ಅಮ್ಮನ ಜೊತೆ ಮಾತಾಡಲ್ಲ ಅಂತ ಅಂದ್ಬಿಟ್ಳು ಕಣೆ ನಾನು ಮೊದಲೇ ಹೇಳಿದ್ನಲ್ಲ ಅವಳು ನನ್ನ ಜೊತೆ ಮಾತಾಡಲ್ಲ ಅಂತ ರೇವತಿ ನೀನೇನು ತಲೆ ಕೆಡಿಸ್ಕೋಬೇಡ
ಅವಳನ್ನ ಸರಿದಾರಿಗೆ ಹೆಂಗ್ ತರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನಾನೇ ಇದಿನಲ್ವಾ ಏನು ತಲೆ ಕೆಡಿಸ್ಕೋಬೇಡ ಸುಶಾಂತ್ ತಿಂಡಿ ಯಾರಿಗೆ ಅಮ್ಮಂಗೆ ಅಮ್ಮ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ನಾನು ತಿಂಡಿ ತಗೊಂಡ ಕೊಟ್ರೆ ಅವರ ಕೋಪ ಕಡಿಮೆ ಆಗುತ್ತೆ ಬಿಟ್ರೆ ಅಮ್ಮ ಮಗ ಒಂದಾಗೆ ಬಿಡ್ತಾರೆ ನೀನ್ ತಿಂಡಿ ಕೊಡಬೇಡ ಯಾಕಕ್ಕ ಅಮ್ಮ ಆಲ್ರೆಡಿ ನೋವಲ್ಲಿ ಇದ್ದಾರೆ ಕಣು ನೀನ್ ಮತ್ತೆ ಅವರ ಮುಂದೆ ಹೋಗಿ ಮತ್ತಷ್ಟು ನೋವು ಕೊಡಬೇಕು ಅನ್ಕೊಂಡಿದ್ದೀಯಾ ನೀನು ಅಪ್ಪ ನನ್ನ ಜೀವನದಲ್ಲಿ ತುಂಬಾ ಮುಖ್ಯ ಅಮ್ಮ ನಿಮಗೆ ಹೇಳಿದೆ ಮದುವೆ ಆದೆ ಅಂತ ನಿಮ್ಮನ್ನೆಲ್ಲ ಮರ್ತಿದ್ದೀನಿ ಅಂತ ಅಲ್ಲ ನನಗೆ ನೀನೇ ಎಲ್ಲ ಅಮ್ಮ ನನ್ನ ಮಾತ್ ಮೇಲೆ ನಿಮಗೆ ನಂಬಿಕೆ ಇದ್ರೆ ಇದೊಂದು ತಪ್ಪಿಲ್ಲ ಹಲೋ ಏನು ದೊಡ್ಡ ಮನುಷ್ಯರು ನಮಗೆ ಫೋನ್ ಮಾಡಿಬಿಟ್ಟಿದ್ದೀರಾ ಹಲೋ ಸ್ವಾಮಿ ಆವಾಗ ಆವಾಗ ನೀವೇ ಫೋನ್ ಮಾಡ್ತಾ ಇರಬೇಕು ನನ್ನ ಮಗಳು ಹೆಂಗಿದ್ದಾಳೆ ಏನು ಮಾಡ್ತಾ ಇದ್ದಾಳೆ ಎಲ್ಲ ಹೇಳಬೇಕು ನಾವೇ ಫೋನ್ ಮಾಡಕ್ಕೆ ಆಗಲ್ಲ ಹೇಗಿದ್ದಾಳೆ ನನ್ನ ಮಗಳು ಹೊಂದ್ಕೊಂಡಿದ್ದಾಳೆ ತಾನೆ ಅವಳಿಗೆ ಏನು ತೊಂದ್ರೆ ತಾಪತ್ರಯ ಆಗಬಾರದು ಹಂಗೇನಾದರೂ ಆಯ್ತು ಅಂದ್ರೆ ನಾವೇ ಅಲ್ಲಿಗೆ ಬಂದು ನೋಡ್ಕೊ ಬರಬೇಕಾಗುತ್ತೆ ನೀವು ಈ ಮನೆಗೆ ಬರೋ ಟೈಮ್ ಬಂದಿದೆ ಅದಕ್ಕೆ ಫೋನ್ ಮಾಡಿದ್ದೀನಿ ಅಯ್ಯೋ 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 ಏನಾಯ್ತು ಯಾರು ಯಾಕೆ ಹೀಗೆ ಬೊಬ್ಬೆಡ್ತಿದ್ದೀರಾ ಸುಮ್ಮನೆ ಇರಿ ಏನ್ರಿ ಏನ್ ಮಾಡಿದ್ರಿ ನನ್ನ ಮಗಳಿಗೆ ಬಡವರ ಮನೆ ಹುಡುಗಿ ಅಂದ್ಕೊಂಡು ಏನೋ ಚಿತ್ರ ಅಂತ ಕೊಟ್ಟಿರ್ತೀರ ನೀವು ಅಥವಾ ನೀವ್ ಯಾರು ಇಲ್ಲದೆ ಮದುವೆ ನಡೀತು ಅಂತ ಈ ಮದುವೆ ಒಪ್ಪಳದೇ ಇಲ್ಲ ಅಂತ ತೀರ್ಮಾನ ಮಾಡ್ಬಿಟ್ರ ಅಂದ್ರೆ ಈಗ ಅವಳನ್ನ ಮನೆಗೆ ವಾಪಸ್ ಕಳಿಸ್ತಾ ಇದ್ದೀರಾ ಕರ್ಕೊಂಡು ಹೋಗಿ ನೀವು ಬನ್ನಿ ಅಂತ ಕರೀತಾ ಇದ್ದೀರಾ ಅಯ್ಯೋ ದೇವ್ರೆ ನೋಡಿ ಇದೆಲ್ಲ ಸರಿ ಇರಲ್ಲ ನಮ್ಮ ಹುಡುಗಿನ ಮದುವೆ ಮಾಡಿ ಕಳಿಸಿದೀವಿ ನೀವು ಅಲ್ಲಿ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ಓ ಸ್ವಲ್ಪ ಸಮಾಧಾನ ಅಸ್ತ್ರ ಇಟ್ಕೊಂಡಿದೀವಿ ನೀವೆಲ್ಲರೂ ಬರಬೇಕು ನಿಮ್ಮ ಕಡೆಯವರು ಯಾರೇ ಇದ್ರು ಎಷ್ಟೇ ಜನ ಇದ್ರು ಇಲ್ಲಿ ಬರಬೇಕು ಬಂದು ಇಲ್ಲೇ ಊಟ ಮಾಡ್ಕೊಂಡು ಹೋಗಬೇಕು ಓ ಅದ ವಿಷಯ ಆಯ್ತು ಆಯ್ತು ನಾನು ಬರ್ತೀನಿ ಜೊತೆಗೆ ವಟಾರದಲ್ಲಿ ಇರೋರು ಎಲ್ಲರನ್ನೂ ಕರ್ಕೊ ಬರ್ತೀನಿ ಆಯ್ತು ಯಾರ್ದ್ರಿ ಫೋನ್ ಏನಾಯ್ತು ನಿಮ್ಮ ಮಗಳ ಮನೆಯಿಂದ ಮೂರ್ತಿ ಫೋನ್ ಮಾಡಿದ್ದ ತಾಳಿ ಶಾಸ್ತ್ರ ಇಟ್ಕೊಂಡವ್ರಂತೆ ಅದಕ್ಕೆ ನಮ್ಮನ್ನ ನಮ್ಮ ಪರಿವಾರ ಎಲ್ಲ ಬರಬೇಕಂತೆ ರೇವತಿ ಬೀಗರ ಮನೆಗೆ ಹೋಗೋ ಟೈಮ್ ಬಂತು ಕಣೆ ನಿನ್ನ ಮಗಳನ್ನ ನೀನು ನೋಡೋ ದಿನ ಬಂತು ರೇವತಿ ಎಲ್ಲ ರೆಡಿ ಮಾಡ್ಕೋ ನಾಳೆ ನಾವು ಧರ್ಮೇಂದ್ರ ಪ್ರಧಾನ ಮನೆಗೆ ಹೋಗ್ತಾ ಇದ್ದೀವಿ ಆರಾಧನನ್ನ ನೋಡಬಹುದು ಅಂತ ನನ್ಗೇನೋ ಹೋಗೋ ಖುಷಿನೇ ಆದ್ರೆ ಈ ಮನುಷ್ಯ ನನ್ ಜೊತೆ ಬರ್ತಾರೆ ಇಷ್ಟೊಂದು ಹಸು ಹಿಡ್ಕೊಂಡು ನನ್ ಮೇಲಿರೋ ಕೋಪಕ್ಕೆ ಹಸುವೆ ಇಲ್ಲ ಅಂತ ಹೇಳ್ತಿದ್ಯಲ್ಲಮ್ಮ ನೋಡಕ್ಕ ನನ್ನ ಅಮ್ಮನ ಹತ್ರ ಬಂದು ಮಾತಾಡದೆ ಹೋಗಿದ್ರೆ ಈ ಸಿಟ್ಟು ಹೀಗೆ ಇರ್ತಿತ್ತು ಈಗ ನೋಡು ಅಮ್ಮ ಮಗನ ಮಧ್ಯ ಎಲ್ಲ ಸರಿ ಹೋಯ್ತು